ಹಾಯ್ ಫ್ರೆಂಡ್ಸ್, ಬಿಜೆಪಿ ಹಿರಿಯ ನಾಯಕರಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಕೆಎಸ್ ಈಶ್ವರಪ್ಪ ಪ್ರಮುಖರು. ಹಾಗಾದ್ರೆ ಈ ಇಬ್ಬರಲ್ಲಿ ಯಾರು ಬೆಸ್ಟ್? ಹೆಚ್ಚು ಸಲ ವಿನ್ ಆಗಿರೋದು ಯಾರು? ಓದಿರೋದು ಎಷ್ಟು? ಇಬ್ಬರ ಮಕ್ಕಳು ಏನ್ ಮಾಡ್ತಿದ್ದಾರೆ? ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಇಬ್ಬರ ಸಮುದಾಯ ಯಾವುದು? ಯಾರು ಪವರ್ಫುಲ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಯಡಿಯೂರಪ್ಪ 1943 ಫೆಬ್ರವರಿ 27 ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನಿಸಿದ್ರು. ನಂತರ ಕೆಲಸಕ್ಕಾಗಿ ಶಿವಮೊಗ್ಗಕ್ಕೆ ಬಂದ್ರು. ಕೆಎಸ್ ಈಶ್ವರಪ್ಪ ಕೂಡ ಶಿವಮೊಗ್ಗದಲ್ಲಿ ಜನಿಸಲಿಲ್ಲ. ಬಳ್ಳಾರಿಯಲ್ಲಿ 1948 June 10 ಹುಟ್ಟಿದ್ರು. ಆದ್ರೆ 1950 ಶಿವಮೊಗ್ಗಕ್ಕೆ ಬಂದು ನೆಲೆಸಿದ್ರು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಬಿಎಸ್ ಯಡಿಯೂರಪ್ಪಗೆ 80 ವಯಸ್ಸಾಗಿದೆ. ಅದೇ ರೀತಿ ಕೆಎಸ್ ಈಶ್ವರಪ್ಪಗೆ 75 ವಯಸ್ಸಾಗಿದೆ. ಯಡಿಯೂರಪ್ಪಗಿಂತ ಈಶ್ವರಪ್ಪ 5 ಸಣ್ಣವರು. ಶಿಕ್ಷಣದಲ್ಲಿ ಯಾರು ಮುಂದೆ? ಯಡಿಯೂರಪ್ಪ ಮಂಡ್ಯದ PES ಕಾಲೇಜಿನಲ್ಲಿ PUC ಮುಗಿಸಿ ಬೆಂಗಳೂರಿನಲ್ಲಿ ಡಿಗ್ರಿ ಪಡ್ಕೊಂಡ್ರು. ಅದೇ ರೀತಿ ಈಶ್ವರಪ್ಪ ನ್ಯಾಷನಲ್ ಕಾಮರ್ಸ್ ಕಾಲೇಜಿನಿಂದ ಪದವಿ ಪಡ್ಕೊಂಡ್ರು. ರಾಜಕೀಯಕ್ಕೂ ಮುನ್ನ ಏನ್ ಮಾಡ್ತಿದ್ರು? ಡಿಗ್ರಿ ಓದಿದ್ದ ಯಡಿಯೂರಪ್ಪ 1965 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ನಂತರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೀದಾ ಶಿವಮೊಗ್ಗದ ಶಿಕಾರಿಪುರಕ್ಕೆ ಹೋದ್ರು. ಅಲ್ಲಿ ವೀರಭದ್ರ ಶಾಸ್ತ್ರಿ ಎಂಬುವವರ ಅಕ್ಕಿ ಗಿರಣಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಇನ್ನು ಈಶ್ವರಪ್ಪ ಕಾಲೇಜು ಕಂಪ್ಲೀಟ್ ಆದ್ಮೇಲೆ ತಮ್ಮದೇ ಬಿಸ್ನೆಸ್ ಒಂದನ್ನ ಶುರು ಮಾಡಿದ್ರು. ಪಕ್ಷದಲ್ಲಿ ಯಾರು ಸೀನಿಯರ್? BSY ಕಾಲೇಜು ದಿನಗಳಲ್ಲೇ RSS ಸದಸ್ಯರಾಗಿದ್ರು. 1970 RSSನ ಶಿಕಾರಿಪುರ ಘಟಕದ ಕಾರ್ಯವಾಹಕರಾಗಿ ನೇಮಕಗೊಳ್ಳುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ರು. ಆಮೇಲೆ ಜನಸಂಘದ ಶಿಕಾರಿಪುರ ತಾಲೂಕು ಅಧ್ಯಕ್ಷರಾದ್ರು. ಅದೇ ರೀತಿ ಈಶ್ವರಪ್ಪ ಉದ್ಯಮದ ಜೊತೆಗೆ ಭಾರತೀಯ ಜನಸಂಘದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಯಡಿಯೂರಪ್ಪ ಈಶ್ವರಪ್ಪಗಿಂತ ಪಕ್ಷದಲ್ಲಿ ಕೆಲ ವರ್ಷ ಸೀನಿಯರ್ ಅಂತಲೇ ಹೇಳಬಹುದು. 1975 ಇಂದಿರಾಗಾಂಧಿ ಪ್ರಧಾನಿಯಾಗಿದ್ದಾಗ ತುರ್ತು ಪರಿಸ್ಥಿತಿ ವಿರುದ್ಧ ಇಬ್ಬರೂ ಹೋರಾಡಿ ಜೈಲು ಸೇರಿದ್ದರು. ಹೆಚ್ಚು ಅನುಭವ ಯಾರಿಗೆ? 1972 ಶಿಕಾರಿಪುರ ನಗರ ಪಾಲಿಕೆಗೆ ಚುನಾಯಿತರಾದ ಯಡಿಯೂರಪ್ಪ ನಂತರದಲ್ಲಿ BJPಯಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. ಶಿಕಾರಿಪುರದಿಂದ 6 ಶಾಸಕರಾಗಿ ಆಯ್ಕೆಯಾಗಿದ್ದು 1 ಲೋಕಸಭೆಗೂ ಸ್ಪರ್ಧಿಸಿ ಗೆದ್ದಿದ್ದಾರೆ. ಜೊತೆಗೆ 4 CM ಆಗಿರೋ ಇವರು 1 DCM ಆಗಿ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಈಶ್ವರಪ್ಪ 1989 ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದ್ರು. ಈವರೆಗೆ ಒಟ್ಟು 5 ಶಾಸಕರಾಗಿದ್ದು BJP ಸರ್ಕಾರ ಬಂದಾಗೆಲ್ಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸಮುದಾಯ ಯಾವುದು? BS ಯಡಿಯೂರಪ್ಪ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದು ತಮ್ಮ ಸಮುದಾಯದಲ್ಲಿ ದೊಡ್ಡ ಹಿಡಿತ ಹೊಂದಿದ್ದಾರೆ. ಆದ್ರೆ ಈಶ್ವರಪ್ಪ ಕುರುಬ ಸಮುದಾಯಕ್ಕೆ ಸೇರಿದ್ರು, ಅಷ್ಟಾಗಿ ಹಿಡಿತ ಹೊಂದಿಲ್ಲ. ಪಕ್ಷ ನಿಷ್ಠೆಯಲ್ಲಿ ಯಾರು ಮುಂದೆ? ಪಕ್ಷ ನಿಷ್ಠೆ ವಿಚಾರಕ್ಕೆ ಬಂದ್ರೆ BS ಯಡಿಯೂರಪ್ಪ ಮೊದಲಿನಿಂದ BJPಯನ್ನ ಕಟ್ಟಿ ಬೆಳೆಸಿದ್ರು. ಆದ್ರೆ 2011 ಜೈಲಿಗೆ ಹೋಗಿ ಬಂದ್ಮೇಲೆ BJP ಮೇಲೆ ಸಿಟ್ಟು ಮಾಡಿಕೊಂಡು ಹೊರಹೋಗಿ KJP ಪಕ್ಷ ಕಟ್ಟಿದ್ರು. ನಂತರ ಅವರನ್ನ ಮೋದಿ ಮತ್ತು ಅಮಿತ್ ಶಾ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬಂದ್ರು. ಆದ್ರೆ ಈಶ್ವರಪ್ಪ ಮೊದಲಿನಿಂದಲೂ BJPಯಲ್ಲೇ ಗುರುತಿಸಿಕೊಂಡು ಬಂದಿದ್ದಾರೆ, ಪಕ್ಷ ಬದಲಿಸಿಲ್ಲ. ಹೆಚ್ಚು ಆಸ್ತಿ ಮಾಡಿದ್ದು ಯಾರು? 2018 ತಾವು ಘೋಷಿಸಿಕೊಂಡ ಪ್ರಕಾರ ಯಡಿಯೂರಪ್ಪ ಬಳಿ 6,97,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 5 ಸಾಲ ಇತ್ತು. ಇನ್ನು ಈಶ್ವರಪ್ಪ ತಮ್ಮ ಬಳಿ 10,31,00,000 ರೂಪಾಯಿಯಷ್ಟು ಆಸ್ತಿ ಇದೆ. ಹಾಗೆ 1,00,00,000 ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಹೆಂಡತಿ ಮತ್ತು ಮಕ್ಕಳು. BS ಯಡಿಯೂರಪ್ಪ ತಾವು ಕೆಲಸ ಮಾಡುತ್ತಿದ್ದ ಅಕ್ಕಿ ಗಿರಣಿ ಓನರ್ ಮಗಳು ಮೈತ್ರಾದೇವಿ ಅವರನ್ನ 1967 ಮದುವೆ ಆದ್ರು. ಅವರಿಗೆ ವಿಜಯೇಂದ್ರ, ರಾಘವೇಂದ್ರ, ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಎಂಬ 5 ಮಕ್ಕಳಾದ್ರು. ಈಶ್ವರಪ್ಪ ವಿಜಯಲಕ್ಷ್ಮಿ ಎಂಬುವವರನ್ನ ಮದುವೆ ಆಗಿದ್ದು ಕಾಂತೇಶ್ ಅನ್ನೋ ಒಬ್ಬ ಮಗ ಇದ್ದಾರೆ. ಈಶ್ವರಪ್ಪ ಮಗನಿಗೆ ಅನ್ಯಾಯವಾಯ್ತಾ? ಮಕ್ಕಳ ವಿಚಾರಕ್ಕೆ ಬಂದ್ರೆ ಯಡಿಯೂರಪ್ಪ ಗಂಡು ಮಕ್ಕಳಾದ ವಿಜಯೇಂದ್ರ, ರಾಘವೇಂದ್ರ ಇಬ್ಬರೂ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. BY ರಾಘವೇಂದ್ರ 2006 ರಾಜಕೀಯಕ್ಕೆ ಬಂದಿದ್ದು ಸಂಸದ ಶಾಸಕ ಆದ ಅನುಭವ ಹೊಂದಿದ್ದಾರೆ. ಅದೇ ರೀತಿ ವಿಜಯೇಂದ್ರ 2018 ರಾಜಕೀಯದಲ್ಲಿ ಆಕ್ಟಿವ್ ಆದ್ರು.
ಈ ಸಲ ತಂದೆ ಯಡಿಯೂರಪ್ಪ ಕ್ಷೇತ್ರದಿಂದ ವಿನ್ ಆಗಿ ಶಾಸಕರಾಗಿದ್ದಾರೆ. ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಅಂದ್ರೆ ಯಡಿಯೂರಪ್ಪ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಈಶ್ವರಪ್ಪ ಪುತ್ರ ಕಾಂತೇಶ್ ರಾಜಕೀಯದಲ್ಲಿ ಇನ್ನೂ ಸಕ್ಸಸ್ ಆಗಿಲ್ಲ. ಈ ಸಲ ಹಾವೇರಿ ಲೋಕಸಭೆ ಕ್ಷೇತ್ರದಿಂದ ಪುತ್ರನನ್ನ ಕಣಕ್ಕಿಳಿಸಲು ಈಶ್ವರಪ್ಪ ಪ್ರಯತ್ನ ಪಡ್ತಿದ್ದಾರೆ. ಒಟ್ಟಿನಲ್ಲಿ ಯಡಿಯೂರಪ್ಪ ಮಕ್ಕಳಿಗೆ ಹೋಲಿಸಿದ್ರೆ ಈಶ್ವರಪ್ಪ ಮಗ ಪಕ್ಷದಲ್ಲಿ ಬೆಳೆಯಲಿಲ್ಲ. ಫ್ರೆಂಡ್ಸ್, ಇದು ಬಿಜೆಪಿಯ ಜೋಡೆತ್ತುಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಕೆಎಸ್ ಈಶ್ವರಪ್ಪ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಇಬ್ಬರಲ್ಲಿ ಯಾರು ಬೆಸ್ಟ್ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.